ನಮಗೆ ನಮ್ಮ ಚಾನಲ್ನ ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ರೆ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಮತ್ತು ನೀವು ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ಕೋತಾ ಇದ್ದೀನಿ. ಇವಾಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ದಿನ ಆಯಿತು ನನ್ನ ರುಟೀನ್ನ ತೋರಿಸ್ಬಿಟ್ಟು, ಅದಕ್ಕೋಸ್ಕರ ಇವತ್ತು ಈವ್ನಿಂಗ್ ರುಟೀನ್ ಈವ್ನಿಂಗಿಂದ ಹಿಡಿದು ನೈಟ್ವರೆಗೂ ನಾನು ಏನೇನೆಲ್ಲ ಕೆಲಸ ಮಾಡ್ತೀನಿ ಅನ್ನೋದನ್ನ ಇವತ್ತು ನಿಮಗೆ ಶೇರ್ ಮಾಡ್ತೀನಿ. ಹಾಗೆ ಟಿಪ್ಸ್ ಕೂಡ ಇವತ್ತು ಶೇರ್ ಮಾಡ್ತೀನಿ. ಸೊ ಯಾರೆಲ್ಲ ನನ್ನ ವೀಡಿಯೋನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಗೆ ಗೊತ್ತಲ್ವಾ, ಲೈಕ್ ಆ್ಯಂಡ್ ಶೇರ್ ಮಾಡಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ಸಂಜೆ ದೀಪಾರ್ಚನ ಅಂತ ಹೇಳಿ ಬಂದೆ, ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಅಂದರೆ ಬೆಳಗ್ಗೆ ಎಲ್ಲ ಪೂಜೆ ಮಾಡಿದ್ವಲ್ವಾ, ಉದ್ಬತ್ತಿ ಎಲ್ಲ ಹಚ್ಚಿರೋದೆಲ್ಲ ಸೈಡಲ್ಲೆಲ್ಲ ಬಿದ್ದಿರುತ್ತೆ, ಅದನ್ನೆಲ್ಲ ಒಂದು ಬಟ್ಟೆ ತೊಗೊಂಡು ನೀಟಾಗಿ ಅದನ್ನೆಲ್ಲ ತಕ್ಕೊಂಡು ಅದಾದಮೇಲೆ ನಾನು ದೀಪ ಹಚ್ಚಿ ಉದ್ಬತ್ತಿ ಹಚ್ತೀನಿ. ಡೈಲಿ ಇದೇ ರೀತಿ ರುಟೀನ್ನ ಮಾಡ್ತಿರ್ತೀನಿ. ಅಂದರೆ ಬೆಳಗ್ಗೆ ಟೈಮಲ್ಲಿ ಪೂಜೆ ಮಾಡಿ ಸಂಜೆ ಟೈಮಲ್ಲಿ ಸ್ವಲ್ಪ ಧೂಳ ಎಲ್ಲ ಇದು ಮಾಡ್ಕೊಂಡು ಡಸ್ಟ್ ಎಲ್ಲ ಇರುತ್ತಲ್ವ ಅದನ್ನೆಲ್ಲ ಒರೆಸ್ಕೊಂಡು ಅದಾದಮೇಲೆ ದೀಪ ಹಚ್ತೀನಿ. ಇವಾಗ ದೀಪ ಹಚ್ಚೋದಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಅಜ್ಜು ಸ್ಕೂಲಿಗೆ ಸಾರಿ ಟ್ಯೂಷನ್ಗೆ ಹೋಗಿದ್ದಾನೆ. ಬ್ರಹ್ಮರ ಬಂದುಬಿಟ್ಟು ಹೊರಗಡೆ ಆಟಾಡ್ತಾ ಇದ್ದಾಳೆ. ಅವಳು ಏನಾದ್ರು ಬಂದಳು ಅಂದರೆ ನಾನು ಹಚ್ತೀನಿ ಅಂತ ಹೇಳಿ ಆಟ ಮಾಡ್ತಿರ್ತಾಳೆ, ಬಟ್ ನನಗೂ ಹಚ್ಚೋದಕ್ಕೆ ಬಿಡಲ್ಲ. ಅದಕ್ಕೋಸ್ಕರ ಸ್ವಲ್ಪ ಬೇಗ ಬೇಗ ಹಚ್ತಾ ಇದ್ದೀನಿ. ಇವಾಗ ನಾನು ಎಣ್ಣೆ ಹಾಕ್ತಾ ಇದ್ದೀನಿ. ನಾನು ಇಲ್ಲಿ ದೀಪದ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. ಆದಷ್ಟು ಕೊಬ್ಬರಿ ಎಣ್ಣೆ ಇಲ್ಲಾಂದರೆ ತುಪ್ಪದಲ್ಲಿ ದೀಪ ಹಚ್ಚಿದರೆ ಒಳ್ಳೆಯದಂತ ಹೇಳ್ತಾರೆ. ನೋಡೋಣ, ನೆಕ್ಸ್ಟ್ ವೀಕಿಂದ ಅದನ್ನು ಕೂಡ ಟ್ರೈ ಮಾಡ್ತೀನಿ. ಪಾಸಿಟಿವ್ ಎನರ್ಜಿ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ನಾನು ದಸರಾದಲ್ಲಿ ದೀಪ ಹಾಕಿದಾಗ ಒಂದು 9 ದಿನದವರೆಗೂ ದೀಪನ ಅಖಂಡ ದೀಪ ಅಂತ ಹೇಳ್ತಾರಲ್ಲ, ಅದನ್ನು ಹಾಕಿದಾಗ ಕೊಬ್ಬರಿ ಎಣ್ಣೆಯಲ್ಲಿ ದೀಪ ಹಚ್ಚಿದೆ. ಬೆಸ್ಟ್ ಅಂತ ಹೇಳ್ಬೋದು, ಅಂದ್ಕೊಂಡಿದ್ದು ನೆರವೇರುತ್ತೆ. ಸೊ ಅದರಲ್ಲಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ. ಮತ್ತು ಡೈಲಿ ಯೂಸ್ ಮಾಡೋದ್ರಲ್ಲೂ ನಾವು ಅದನ್ನು ಯೂಸ್ ಮಾಡಿದ್ರೆ ಒಳ್ಳೆಯದು. ಹಾಗೆ ಇವಾಗ ದೀಪ ಹಚ್ಚೋದಕ್ಕೆ ನಾನು ಉದ್ಬತ್ತಿಯಲ್ಲಿ ದೀಪ ಹಚ್ತಾ ಇದ್ದೀನಿ. ಫಸ್ಟೆಲ್ಲ ನಾನು ಡೈರೆಕ್ಟಾಗಿ ದೀಪ ಹಚ್ತಾ ಇದ್ದೆ ಬೆಂಕಿ ಕಡ್ಡಿಯಿಂದ, ಬಟ್ ಇವಾಗ ಆ ರೀತಿ ಮಾಡ್ತಾ ಇಲ್ಲ. ಉದ್ಬತ್ತಿಯಲ್ಲಿ ದೀಪ ಉದ್ಬತ್ತಿಯಲ್ಲಿ ದೀಪ ಹಚ್ತೀನಿ. ಫಸ್ಟ್ ಉದ್ಬತ್ತಿಗೆ ಹಚ್ಕೊಂಡು ಅದಾದಮೇಲೆ ದೀಪನ ದೀಪಕ್ಕಿದ್ದು ಮಾಡಿ ಹಚ್ತೀನಿ. ಇದು ಈ ಥರನಾದರೂ ಮಾಡ್ಬೋದು, ಇಲ್ಲಾಂದರೆ ಏಕದೀಪ ಅಂತ ಒಂದು ಬರುತ್ತೆ ಆನ್ಲೈನಲ್ಲೆಲ್ಲ ಸಿಗುತ್ತೆ, ಅದನ್ನು ಅದರಲ್ಲಿ ಬೇಕಾದ್ರೆ ನಾವು ಹಚ್ಕೋಬೋದು. ಬಟ್ ನಾನು ಇದನ್ನು ಇವಾಗ ಯೂಸ್ ಮಾಡ್ತಾ ಇದ್ದೀನಿ. ನೋಡೋಣ, ಸ್ವಲ್ಪ ಇದೆಲ್ಲ ನನಗೆ ವಾರ್ಡ್ರೋಬ್ ಅದೆಲ್ಲ ತರಬೇಕು ಅಂತ ಇದ್ದೀನಿ. ಅಂದರೆ ಆರ್ಗನೈಸ್ ಮಾಡಲಿಕ್ಕೆ, ಇವಾಗ ದೇವ್ರ ಐಟಮ್ಸ್ನೆಲ್ಲ ಇದು ಮಾಡಬೇಕಲ್ವ, ಆ ರೀತಿ ಆರ್ಗನೈಸ್ ಮಾಡೋದಕ್ಕೆ ತಂದಾಗ ಅದನ್ನು ತರಿಸಿದ್ರೆ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವಾಗುತ್ತೋ ಗೊತ್ತಿಲ್ಲ. ಇವಾಗ ಉದ್ಬತ್ತಿನ ಬೆಳಗ್ತಾ ಇದ್ದೀನಿ. ಸಂಜೆ ಟೈಮಲ್ಲಿ ಮಂಗಳಾರತಿ ಮಾಡಿದರೂ ಮಾಡ್ತೀನಿ, ಇಲ್ಲಾಂದರೆ ಒಂದ್ಸಲ ಮಾಡೋದಿಲ್ಲ. ಅದಾದಮೇಲೆ ನಾನು ದೇವ್ರ ನೈವೇದ್ಯಕ್ಕೆ ಏನು ಇಕ್ಕಿದ್ನು ಅದನ್ನು ಮಕ್ಕಳಿಗೆ ಹಂಚ್ತೀನಿ ಹೊರಗಡೆ. ಇವಾಗ ಅದನ್ನು ಹಂಚೋಣ ಅಂತ ಹೇಳಿ ಹೊರಗಡೆ ತೊಗೊಂಬಂದೆ. ಹುಡುಗರನ್ನ ನೋಡ್ತಾ ಇದ್ದೀನಿ, ಒಬ್ಬರು ಸಿಗ್ತಾ ಇಲ್ಲ. ಒಬ್ಬರು ಯಾರಾದರೂ ಬಂದುಬಿಟ್ರೆ ಸಾಕು, ಎಲ್ಲರೂ ಬರ್ತಾರೆ. ಇವಾಗ ಒಬ್ಬೊಬ್ಬರನ್ನೇ ಕರಿತಾ ಇದ್ದೀನಿ, ಬಂದು ತೊಗೊಂಡೋಗ್ತಾಯಿದ್ರು. ಕೆಲವೊಬ್ಬರು ಸ್ನ್ಯಾಕ್ಸ್ ಅದಿದ್ದು ತಿಂತಿರ್ತಾರಲ್ಲ, ಅವಾಗ ಬೇಡ ಅಂದ್ಬಿಡ್ತಾರೆ ಮಕ್ಕಳು. ಒಬ್ಬೊಬ್ಬರು ಬಂದುಬಿಟ್ಟು ತೊಗೊಂಡೋಗಿ ತಿಂತಾರೆ. ಡೈಲಿ ಅಷ್ಟೇ, ಇವಾಗ ಬೆಳಗ್ಗೆ ನಾನು ನೈವೇದ್ಯಕ್ಕೆ ಏನು ಇಟ್ಟಿರ್ತೀನೋ ಅದನ್ನು ಸಂಜೆ ಟೈಮಲ್ಲಿ ಮಕ್ಕಳಿಗೆ ಹಂಚ್ತೀನಿ. ಯಾವಾಗ್ಲೂ ಇದೇ ರುಟೀನೇ ನಾನು ಫಾಲೋ ಮಾಡೋದು. ಈಗ ಟೀ ಮಾಡಲಿಕ್ಕೆ ಡಿಕಾಕ್ಷನ್ ಮಾಡೋಣ ಅಂತ ಹೇಳಿ ಒಂದು ಪಾತ್ರೆಯಲ್ಲಿ ಇಕ್ಕಿದ್ದೀನಿ, ಮತ್ತು ಇನ್ನೊಂದು ಪಾತ್ರೆಯಲ್ಲಿ ಹಾಲು ಕಾಯಿಸ್ತಾ ಇದ್ದೀನಿ. ಡಿಕಾಕ್ಷನ್ ಮಾಡಿಬಿಟ್ಟು ಹಾಲು ಹಾಕಿ ಈ ರೀತಿಯೂ ಮಾಡ್ತೀನಿ ಟೀನ, ಇಲ್ಲಾಂದರೆ ಹಾಲಲ್ಲೇ ಟೀ ಪುಡಿ ಸಕ್ಕರೆ ಅದೆಲ್ಲ ಹಾಕ್ಬಿಟ್ಟು ಮಾಡ್ತೀನಿ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಬಂದುಬಿಟ್ಟು ನಾವು ಶುಂಠಿನ ಹಾಕೋದ್ರಿಂದ ಅದನ್ನು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಫ್ರೂಟ್ ಟೀ ಅಂತ ಮಾಡ್ತಾರೆ, ಅದು ಥರ ಡಿಫ್ರೆಂಟ್ ಆಗಿರುತ್ತೆ. ನೋಡೋಣ, ಆದಷ್ಟು ಬೇಗ ಆ ಲಾಗ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಇವಾಗ ಟೀ ಮಾಡಲಿಕ್ಕೆ ಇಟ್ಟಿದ್ದೀನಿ. ನಾನು ಟೀ ಕುಡಿಯೋದಿಲ್ಲ, ಹಾಗಾಗಿ ಇವಾಗ ಹಾಲು ಕುಡಿಯೋಣ ಅಂತ ಹೇಳಿಬಿಟ್ಟು ಹಾಲನ್ನ ಸಣ್ಣ ಗ್ಲಾಸಲ್ಲಿ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಸಕ್ಕರೆ ಹಾಕ್ಕೋತೀನಿ, ಹಾಗೆ
ಕುಡಿಯೋದಕ್ಕೆ ನನಗೆ ಇಷ್ಟ ಆಗಲ್ಲ. ಸ್ವಲ್ಪ ಸಕ್ಕರೆ ಇಲ್ಲಾಂದರೆ ಅದಕ್ಕೆ ಒಂದಿಷ್ಟು ಬೂಸ್ಟ್ ಆ ಥರ ಏನಾದರೂ ಹಾಕ್ಕೊಂಡು ಕುಡಿದ್ರೆ ನಂಗೆ ಕುಡಿಯೋಕೆ ಇದಾಗುತ್ತೆ. ಹಾಗೆ ಕುಡಿ ಅಂದರೆ ಕುಡಿಲಿಕ್ಕೆ ನಂಗೆ ಇಷ್ಟ ಆಗಲ್ಲ. ಇವಾಗ ಒಂದು ಸಣ್ಣ ಗ್ಲಾಸಲ್ಲಿ ಸಕ್ಕರೆ ಹಾಕ್ಕೊಂಡು ಇವಾಗ ಹಾಲು ಹಾಕ್ಕೋತಾ ಇದ್ದೀನಿ. ನಾನು ಹಾಲು ಕುಡಿತೀನಿ, ಅಮ್ಮ ಬಂದುಬಿಟ್ಟು ಟೀ ಕುಡಿತಾರೆ, ಅಜ್ಜು ಹಾಲು ಕುಡಿತಾನೆ. ಅವನಿಗೆ ಸಕ್ಕರೆ ಇದ್ದರೂ ನಡೆಯುತ್ತೆ, ಸಕ್ಕರೆ ಇರದೇ ಇದ್ದರೂ ನಡೆಯುತ್ತೆ. ಅವನಿಗೆ ಮೊದಲಿಂದನೂ ಅಷ್ಟೇ ಹಾಲು ಅಂದರೆ ತುಂಬ ಇಷ್ಟ. ಭ್ರಮರ ಮಾತ್ರ ಹಾಲನ್ನ ಕುಡಿಯೋದೇ ಇಲ್ಲ, ಅವಳು ಒಂದು ಡ್ರಾಪ್ ಹಾಲು ಹಾಕಿ ಬರೇ ಬಾಯಲ್ಲಿ ಹಾಕಿದರೆ ಸಾಕು ವಾಮಿಟ್ ಮಾಡ್ತಾಳೆ. ಅವಳಿಗೆ ಇಷ್ಟ ಆಗಲ್ಲ ಹಾಲು, ಹಾಗಾಗಿ ಅವಳಿಗೆ ಹಾಲೇ ಕೊಡೋದಿಲ್ಲ. ಅಜ್ಜು ಮನೇಲಿ ಹಾಲಿದ್ದರೆ ಕುಡಿತಾನೆ ಒಂದೊಂದ್ಸಲ, ಇಲ್ಲಾಂದರೆ ನನಗೆ ಬೇಡ ಅಂತ ಹೇಳಿ ಹಠ ಮಾಡ್ತಿರ್ತಾನೆ. ಇವಾಗ ಡಿಕಾಕ್ಷನ್ ಚೆನ್ನಾಗಿ ಇದಾಯಿತು, ಇವಾಗ ಇದಕ್ಕೆ ಹಾಲು ಹಾಕಿದ್ದೀನಿ. ಹಾಲು ಹಾಕಿಬಿಟ್ಟು ಚೆನ್ನಾಗಿ ಕುದಿಸಿದ್ರಾಯಿತು. ಹಾಗೆಯೇ ಗೋಧಿ ಹಿಟ್ಟು ತಂದಿದ್ದೀನಿ, ಪ್ಯಾಕೆಟ್ ಬರುತ್ತಲ್ವಾ ಚಕ್ಕಿ ಆಟ, ಇದನ್ನು ತಂದಿದ್ದೀನಿ. ಇದು ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು ಅದಕ್ಕೆ ಇದನ್ನು ತಂದಿದ್ದೀನಿ. ಇಲ್ಲಾಂತಂದರೆ ನಾವು ಜೀನಲ್ಲಿ ಬೀಸ್ತಿದ್ವಿ, ಗೋಧಿ ತಂದುಬಿಟ್ಟು ಕ್ಲೀನ್ ಮಾಡಿಸಿ ಹಾಕ್ಸ್ಕೊಂಬರ್ತಿದ್ವಿ ಹಿಟ್ಟು. ಬಟ್ ಇವಾಗ ಬಿಟ್ಬಿಟ್ಟಿದ್ದೀನಿ ಜಾಸ್ತಿ, ನಾನು ಮಾಡ್ತಾ ಇಲ್ಲ ಚಪಾತಿ ಜಾಸ್ತಿ, ಎಲ್ಲ ರೊಟ್ಟಿ ಎಲ್ಲ ಮಾಡ್ತಾ ಇರೋದ್ರಿಂದ ಚಪಾತಿನ ಮಾಡ್ತಾ ಇರಲಿಲ್ಲ. ಇವಾಗ ಅಜ್ಜನ ಏನಕ್ಕೋ ಚಪಾತಿ ಬೇಕು ಅಂತ ಹೇಳಿ ಹಠ ಮಾಡ್ತಿದ್ದ, ಅದಕ್ಕೋಸ್ಕರ ಚಪಾತಿ ಹಿಟ್ಟನ್ನ ತಂದಿದ್ದೀನಿ. ಬೆಳಿಗ್ಗೆ ಅವನಿಗೆ ಟಿಫನಿಗೆ ಚಪಾತಿ ಅದನ್ನ ಮಾಡಿಕೊಟ್ಟು ಕಳಿಸ್ಬೇಕು. ಇದ್ರ ಪ್ರೈಸ್ ಬಂದುಬಿಟ್ಟು 50 ರೂಪಾಯಿ 1 ಕೆಜಿ. ಇದು 19 ಡೇ ಅಂದರೆ 90 ದಿನದವರೆಗೂ ವ್ಯಾಲಿಡಿಟಿ ಇರುತ್ತೆ. ಹಾಗೆ ಇವಾಗ ಅಮ್ಮ ಚಟ್ನಿ ಮಾಡ್ತಾ ಇದ್ದಾರೆ. ಸೊ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಅನ್ನೋದ್ ಜೊತೆ, ಮತ್ತು ಮುದ್ದೆ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಹಾಗೆ ಡ್ರೈ ರೋಸ್ಟ್ ಮಾಡ್ತಾ ಇದ್ದಾರೆ, ಆಯಿಲ್ ಹಾಕಿಲ್ಲ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡ್ಕೋತಾರೆ. ಅದನ್ನು ಮಾಡ್ಕೊಂಡಾದಮೇಲೆ ಒಂದೊಂದಾಗೆ ಹುರ್ಕೋತಾ ಹೋಗ್ತಾರೆ. ಇವಾಗ ಹಸಿಮೆಣ್ಸಿಕಾಯಿ ಹಾಕಿದ್ದಾರೆ, ಹಸಿಮೆಣ್ಸಿಕಾಯಿಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಚಟ್ನಿ ಬಂದು ಕೈಯಲ್ಲೇ ಇದು ಮಾಡಿದರೆ ಅದು ತುಂಬ ಟೇಸ್ಟ್ ಇರುತ್ತೆ, ಬಟ್ ಒಂದೊಂದ್ಸಲ ನಾವು ಕೈಯಲ್ಲೂ ಕೂಡ ಇದು ಸ್ಮ್ಯಾಶ್ ಮಾಡೋದು ಬರುತ್ತಲ್ವಾ, ಅದರಲ್ಲೂ ಕೂಡ ಚಟ್ನಿ ಮಾಡ್ತೀವಿ. ಇಲ್ಲಾಂತ ಹೇಳಿದರೆ ಮಿಕ್ಸರಲ್ಲಿ ಹಾಕಿ ಇದು ಮಾಡ್ತೀವಿ, ಅದನ್ನು ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ಹಸಿಮೆಣ್ಸಿಕಾಯನ್ನ ನೀಟಾಗಿ ಹುರ್ಕೊಂಡಾದಮೇಲೆ ಟೊಮೆಟೊ ಹಾಗೆ ಈರುಳ್ಳಿನ ಹುರ್ಕೋಬೇಕು ಆಯಿಲ್ ಹಾಕ್ಕೊಂಡು. ಈಗ ಭ್ರಮರನ ಆಟ ಸ್ಟಾರ್ಟ್ ಆಯಿತು. ಅವಳನ್ನ ಪೂಸಿ ಹೊಡೆದು ಕರ್ಕೊಂಬಂದು ಕುಂದರ್ಸಿ ಅವಳಿಗೂ ಸ್ವಲ್ಪ ಏನಾದರೂ ಹೇಳ್ಕೊಡ್ಬೇಕು. ನೋಡಿ ಅವಳು ಹೇಗೆ ಹೇಳ್ತಾಳೆ ಅನ್ನೋದನ್ನ ತೋರಿಸ್ತೀನಿ. ನಾನು ಹೇಳ್ಕೊಡ್ತೀನಿ, ನಾನು ಹೇಳ್ಕೊಡ್ತೀನಿ. ಎ ಬಿ ಸಿ ಡಿ ಡಿ ಇಕ್ತೀನಿ, ಎಫ್ ಜಿ ಎಚ್ ಎಚ್ ಐ ಜೆ ಕೆ ಕುತ್ಕೊಂಬ ಚೀನಿ ಕುತ್ಕೊಂಬ ಎಲ್ ಎಲ್ ಎಂ ಎನ್ ಓ ಪಿ
ಕ್ಯೂ ಆರ್ ಮುಚ್ಕೊಂಡು ಬರ್ಕಳ ಬ್ರಹ್ಮ ಕೊಡಮೇಲೆ ಅವ್ನು ಕೊಟ್ಬಿಡಿ ನಿನ್ಗೆ ಎ ಬಿ ಸಿ ಡಿ ಹೇಳ್ಕೊಡ್ದೆ ಆರ್ ಎಸ್ ಟಿ ಯು ವಿ ವಿ ಬ್ರಹ್ಮ ಇಲ್ಲಿ ನೋಡಿ ಇಲ್ಲಿ ವಿ ಹೊಯ್ ಮತ್ತೆ ಹೇಳು ಚಾಕ್ಲೇಟ್ ಕೊಡ್ತೀನಿ ಆಮೇಲೆ ಹೇಳು ವಿ 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 ನೀನು ಹೇಳ್ಬೇಕಮ್ಮ ಜಾಣ ಹೌದಿಲ್ಲ ಹೇಳು ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್ ಹಾಗೆ ಅಜಯ್ ಟ್ಯೂಷನಿಂದ ಬಂದ್ಬಿಟ್ಟು ಅವನು ಹೋಮ್ವರ್ಕ್ ಮಾಡ್ತಾ ಇದ್ದಾನೆ ಫಸ್ಟು ಟ್ಯೂಷನ್ ಹೋಮ್ವರ್ಕ್ ಮುಗಿಸ್ಬಿಡ್ತೀನಿ ಅಂತ ಹೇಳಿ ಟ್ಯೂಷನ್ ಹೋಮ್ವರ್ಕ್ ಬರಿತಾ ಇದ್ದಾನೆ ಹಿಂದಿ ಕೊಟ್ಟಿದ್ದಾರೆ ಪಪ್ಪ ಅವನಿಗೆ ಯು ಕೆ ಜಿಗೆ ಹಿಂದಿ ಬರಿತಾ ಇದ್ದಾನೆ ನಾವು ಓದಬೇಕಾದ್ರೆ 5ನೇ ಕ್ಲಾಸಿಗೇನೋ 4ನೇ ಕ್ಲಾಸಿಗೆ ಹಿಂದಿ ನಮಗೆ ಬಂದಿದ್ದು ಆ ಟೈಮಲ್ಲಿ ನಾವು ಹಿಂದಿ ಕಲಿತಾ ಹೋದ್ವಿ ಫಸ್ಟ್ ಇವಾಗಲೇ ಅವನಿಗೆ ಯು ಕೆ ಜಿಯಲ್ಲಿ ಇಂದನೇ ಹಿಂದಿ ಕಲಿಸ್ತಾ ಇದ್ದಾರೆ ಅವನು ಕೂಡ ಪರವಾಗಿಲ್ಲ ಕಲಿತಾ ಇದ್ದಾನೆ ಹಾಗೆ ಇಲ್ಲಿ ಅಜ್ಜು ಮತ್ತು ಭ್ರಮರ ನಾನು ಮೂವರನ್ನು ಕೂಡ ಕೂತ್ಕೊಂಡಿದ್ದೀವಿ ಇವಾಗ ಅಜ್ಜುಗೆ ಸ್ವಲ್ಪ ಹೇಳ್ಕೊಡ್ಬೇಕು ಅವನು ಮುಂದೆ ಕೂತ್ಕೊಂಡ್ರೆ ಮಾತ್ರ ನೀಟಾಗಿ ಬರೀತಾನೆ ಬೇಗ ಬೇಗ ಇಲ್ಲಾಂದರೆ ಸುಮ್ಮನೆ ಅವಳ ಜೊತೆ ಆಟ ಆಡ್ತಾ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾನೆ ಬೇಗ ಬರೆಯೋದಿಲ್ಲ ಅವ್ನ ಮನ್ಸು ಬಂತಂದರೆ ಯಾರು ಇಲ್ಲದೇ ಇದ್ದರೂ ಪರವಾಗಿಲ್ಲ ಆರಾಮ್ಸೆ ಎಲ್ಲ ಬರೆದು ನೀಟಾಗಿ ಇಟ್ಬಿಡ್ತಾನೆ ಇಲ್ಲ ಅಂತ ಹೇಳಿದರೆ ಯಾರಾದರೂ ಒಬ್ಬರು ಕೂರಲೇಬೇಕು ಇವಾಗ ಅವನಿಗೆ ಹೇಳ್ಕೊಡ್ತಾ ಇದ್ದೀನಿ ಇದು ರಾಂಗಾಗಿ ಬರೆದಿದ್ದೀಯಾ ನೋಡು ಅಂತಂದೆಲ್ಲ ಹೇಳಿಕೊಟ್ಟು ಅದನ್ನೆಲ್ಲ ನಾನು ಸರಿ ಮಾಡ್ಕೋತಾ ಕೂತಿದ್ದೀನಿ ಹಾಗೆ ಭ್ರಮರ ಮಾತ್ರ ನನಗೆ ಸಿಕ್ಕಿದ್ದ ಚಾನ್ಸ್ ಅಂತ ಹೇಳಿಬಿಟ್ಟು ಆ ಕಡೆ ಈ ಕಡೆ ಹೋಗ್ತಾ ಇದ್ದಾಳೆ ಅವಳನ್ನ ಹಿಡಿಯೋದೇ ಒಂದು ದೊಡ್ಡ ಕಷ್ಟ ಅವಳನ್ನ ಕೂರಿಸೋದಂತೂ ಇನ್ನೂ ದೊಡ್ಡ ಕಷ್ಟ ಅಂತ ಹೇಳ್ಬೋದು ಒಂದು ಕಡೆ ಕೂರೋದಿಲ್ಲ ಇವಾಗ ಅವಳು ಸೌತೆಕಾಯಿ ತಿನ್ಕೋತ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾಳೆ ಮತ್ತು ಅವ್ರ ಪಪ್ಪ ಬಂದರು ಅವ್ರ ಪಪ್ಪ ಬಂದಿರೋದಕ್ಕೆ ಫುಲ್ ಹ್ಯಾಪಿಯಾಗಿ ಕೂತಿದ್ದಾಳೆ ಅವಳು ಅವ್ರ ಪಪ್ಪನ ಹತ್ರ ಇವಾಗ ನಾನು ಇವನಿಗೆ ಹೇಳ್ಕೊಡ್ತಾ ಇದ್ದೀನಿ ಬೇಗ ಬೇಗ ಇವನಿಗೆಲ್ಲ ಹೇಳ್ಕೊಟ್ಟಾದಮೇಲೆ ಇವನಿಗೆ ಸ್ವಲ್ಪ ಊಟ ಎಲ್ಲ ಮಾಡಿಸ್ಬಿಟ್ಟು ಮಲಗಿಸ್ಬೇಕು ಒಂದೊಂದ್ಸಲ ಟೈಮ್ ಬಂದುಬಿಟ್ಟು 10 ಗಂಟೆವರೆಗೂ ಆಗ್ಬಿಡುತ್ತೆ ಅವನು ಹೋಮ್ವರ್ಕ್ ಎಲ್ಲ ಮುಗಿಯೋಷ್ಟರಲ್ಲಿ 10 ಗಂಟೆವರೆಗೂ ಕೂತ್ಕೊಂಡು ಬರೆದು ಅದಾದಮೇಲೆ ಮಲ್ಕೋತಾನೆ ಅಕಸ್ಮಾತ್ ಏನಾದರೂ ಎಕ್ಸ್ಟ್ರಾ ಇದ್ದರೆ ಬೆಳಗ್ಗೆ ಎದ್ದುಬಿಟ್ಟು ಬರ್ಕೋತಾನೆ ಸೊ ಅವನಿಗೆ ಇಂಟ್ರೆಸ್ಟ್ ಇದೆ ಅವನಿಗೆ ಬರೆಯೋದಕ್ಕಾಗಲಿ ಮತ್ತು ಓದೋದಕ್ಕಾಗಲಿ ಒಂದೊಂದ್ಸಲ ಅಷ್ಟೇ ಅವನಿಗೆ ತುಂಬ ಕಾಡಿಸ್ತಾನೆ ಎಷ್ಟು ಕಾಡಿಸ್ತಾನಂದರೆ ಒಡೆದೇ ಬಿಡಬೇಕು ಆ ರೀತಿ ಕಾಡಿಸ್ತಾನೆ ಸಾಕಾಗೋಗುತ್ತೆ ಅವನ ಕಾಲಾಗ ತುಂಬ ಅಂದರೆ ತುಂಬ ಹಠ ಜಾಸ್ತಿ ಅವನಿಗೆ ಹಾಗಾಗಿ ಅವನಿಗೆ ಹೇಳ್ಕೊಡದೆ ಒಂದು ದೊಡ್ಡ ತಲೆನೋವು ಅಂತ ಅನಿಸ್ಬಿಡ್ತು ಒಂದೊಂದು ಟೈಮಲ್ಲಿ ಬಟ್ ಹೇಳ್ಕೊಡಲೇಬೇಕು ಅವನು ಸ್ವಲ್ಪ ದೊಡ್ಡವನಾದಾಗ ಅವನಿಗೂ ಕೂಡ ಅರ್ಥ ಆಗುತ್ತಲ್ವ ಆವಾಗ ಅವನೇ ಎಲ್ಲ ಮಾಡ್ಕೋತಾನೆ ಅಲ್ಲಿವರೆಗೂ ಕೂಡ ನಾವು ವೇಟ್ ಮಾಡಬೇಕು ಇವಾಗ ನಾನು ಅಜ್ಜು ಮತ್ತು ಭ್ರಮರ ಮೂವರು ಕೂತ್ಕೊಂಡು ಸೌತೆಕಾಯಿ ತಿಂತಾ ಇದ್ದೀವಿ ಉಪ್ಪು ಹಚ್ಕೊಂಡು ನಮಗಿದು ತುಂಬ ಇಷ್ಟ ಈ ರೀತಿ ಸೌತೆಕಾಯಿ ಉಪ್ಪು ಹಚ್ಕೊಂಡು ತಿನ್ನೋದಂದರೆ ಇವಾಗ ಅಜ್ಜು ಭ್ರಮರ ಮೂವರು ಕೂಡ ಕೂತ್ಕೊಂಡು ನಾವು ತಿಂತಾ ಇದ್ದೀವಿ ಭ್ರಮರ ನಾನು ಫಸ್ಟ್ ತಿಂತೀನಂತ ಅವಳು ಇದು ಮಾಡ್ತಾ ಇದ್ದಾಳೆ ಅಜ್ಜು ಇಲ್ಲ ನಾನು ಫಸ್ಟ್ ತಿಂತೀನಂತ ಅವನು ಇದು ಮಾಡ್ತಾ ಇದ್ದಾನೆ ಇಬ್ಬರು ಮಧ್ಯೆ ನಾನು ಸುಮ್ಮನೆ ತಿಂತಾ ಇದ್ದೀನಿ ಅವರಿಬ್ಬರು ಜಗಳದಲ್ಲಿ ಮೂರನೇವಳಿಗೆ ಅಂದರೆ ಇಬ್ಬರು ಜಗಳ ಮೂರನೇವನಿಗೆ ಲಾಭ ಅಂತಾರಲ್ಲ ಆ ರೀತಿ ನಂದು ಸೊ ನಾವು ತಿಂತಾ ಕೂತಿದ್ದೀನಿ ಸೊ ಫೈನಲಿ ಎಲ್ಲ ಖಾಲಿ ಆಯಿತು ಇವಾಗ ಅವನು ಹೋಮ್ವರ್ಕ್ ಮಾಡಿಸ್ಬೇಕು ನೋಡಿ ಯಾವ ಥರ ಕುಣಿತಿದ್ದಾರೆ ಕೋತಿ ಕುಣ್ದಂಗೆ ಕುಣಿತಾರೆ ಸುಮ್ಮನೆ ಇರೋದಿಲ್ಲ ಒಂದು ಸ್ವಲ್ಪ ಟೈಮ್ ಸಿಕ್ಕರೆ ಸಾಕು ನಾನು ಎಲ್ಲಾದರೂ ಆ ಕಡೆ ಕಡೆ ಹೋದರೆ ಸಾಕು ಸ್ಟಾರ್ಟ್ ಮಾಡ್ಕೋತಾರೆ ಕಪಿ ಚೇಷ್ಟೆನ ಇವಾಗ ಅವನು ಹೋಮ್ವರ್ಕ್ ಮಾಡ್ಕೊತೀನಿ ಅಂತ ಹೇಳಿಬಿಟ್ಟು ಕೂತ್ಕೊಂಡಿದ್ದಾನೆ ಏನಕ್ಕಂದರೆ ಜಾಸ್ತಿ ಹೋಮ್ವರ್ಕ್ ಕೊಟ್ಟಿದ್ದಾರೆ ಬೆಳಗ್ಗೆ ಎದ್ದು ಕೂಡ ಅವ್ನು ಮಾಡಲಿಕ್ಕೆ ಒಂದೊಂದು ಸಲ ಆಗೋದಿಲ್ಲ ಹಾಗಾಗಿ ಎಷ್ಟೊತ್ತಿದ್ರೂ ಇವತ್ತು ಮುಗಿಸ್ಬಿಟ್ಟು ಮಲ್ಕೋತೀನಿ ನಾನು ಅಂತ ಹೇಳ್ದೆ ಸರಿ ಆಯಿತು ಅಂತ ಹೇಳಿ ಕೂರಿಸಿದ್ದೀನಿ ಇವಾಗ ಪರವಾಗಿಲ್ಲ ಸೀರಿಯಸ್ ಆಗಿ ಬರ್ಕೋತಾ ಇದ್ದಾನೆ ಇಲ್ಲ ಅಂತಂದರೆ ಕುಣಿದಾಡ್ತಿದ್ದ ಇನ್ನೂ ಒಂದು ಸ್ವಲ್ಪ ಹೊತ್ತು ಅವನಿಗೆ ಬರಬೇಕು ಸೀರಿಯಸ್ನೆಸ್ ಅವ ಅಂದರೆ ಮಾತ್ರ ಕೂತ್ಕೊಂಡು ಅವನ ತಲೆಗೆ ಬಂದಾಗ ಬರೀತಾನೆ ಇವಾಗ ಊಟಕ್ಕೆ ಸ್ವಲ್ಪ ಸಾಂಬಾರೆಲ್ಲ ಇತ್ತು ಮುದ್ದೆ ಮಾಡಬೇಕಿತ್ತು ಹಾಗಾಗಿ ಮುದ್ದೆ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ ಇವಾಗ ಫಸ್ಟು ಸಾಂಬಾರು ಬಿಸಿ ಮಾಡೋದಕ್ಕೆ ಇಕ್ಕಿದ್ದೀನಿ ಮುದ್ದೆ ಮಾಡೋಣ ಅಂತ ಹೇಳಿ ಬಂದೆ ಬಟ್ ತುಂಬ ಅಂದರೆ ತುಂಬಾ ಹೊಟ್ಟೆ ಪೇನ್ ಬರ್ತಾ ಇದೆ ತಡ್ಕೊಳೋದಕ್ಕಾಗ್ತಾ ಇಲ್ಲ ಬಿದ್ದು ಕೆಳಗಡೆ ಒದ್ದಾಡ್ಬಿಡ್ಲಾ ಅಂತಂದು ಹೇಳಿ ಅನಿಸ್ತಾ ಇದೆ ಏನಾಗ್ಬಿಡ್ತೇನೋ ಸಡನ್ನಾಗಿ ಚೆನ್ನಾಗಿದ್ದೋಳು ಈ ರೀತಿ ಒಂದೇ ಸಲ ನನಗೆ ಈ ರೀತಿ ಆಗ್ತಾ ಇದೆಯಲ್ಲ ಹೊಟ್ಟೆ ಅಂತಂದು ಹೇಳಿ
ತುಂಬಾನೇ ಇದಾಯಿತು. ಆಮೇಲೆ ತಡ್ಕೊಳೋದಕ್ಕಾಗದೇ ಇರೋದಕ್ಕೆ ಮತ್ತೆ ಹಾಸ್ಪಿಟಲ್ಗೆ ಹೋಗಿ ಬಂದೆ. ಹಾಸ್ಪಿಟಲ್ ಹೋಗಿ ಬಂದಿದ್ದಕ್ಕೆ ಅವ್ರು ಡಾಕ್ಟರ್ ಇಂಜೆಕ್ಷನ್ ಮಾಡಿಬಿಟ್ಟು ಮಾತ್ರೆ ಎಲ್ಲ ಕೊಟ್ಟರು. ಅದಾದಮೇಲೆ ಬಂದೆ. ಅದಾದಮೇಲೆ ಮನೆಗೆ ಬಂದಮೇಲೆ ಊಟ ಮಾಡ್ತಾ ಇದ್ದೀನಿ. ಮೊಸರು ರೈಸು ಈ ಥರ ಊಟ ಮಾಡು, ಮಜ್ಜಿಗೆ ಆ ಥರದ್ರಲ್ಲಿ ಊಟ ಮಾಡು, ಖಾರ ಐಟಮ್ ತಿನ್ನಬೇಡ ಅಂತ ಹೇಳಿದರು. ಸರಿ ಅಂತ ಹೇಳಿಬಿಟ್ಟು ಇವಾಗ ಮೊಸರನ್ನು ಊಟ ಮಾಡ್ತಾ ಇದ್ದೀನಿ. ಏನೋ ಆಯ್ತೇನೋ ಅನ್ನೋ ಥರ ನಂಗೆ ಫೀಲ್ ಆಯಿತು. ಅಷ್ಟು ನೋವು ಸಡನ್ನಾಗಿ ಒಂದೇ ಸಲ ಈ ಥರ ನೋವು ಕಾಣಿಸ್ಕೊಂಡ್ಬಿಡ್ತಲ್ಲ, ತುಂಬ ಭಯ ಆಗೋಯಿತು. ಮತ್ತು ಏನಪ್ಪ ಇದು ಇಷ್ಟು ಎರಡೆರಡು ದಿನಕ್ಕೆ ಹಾಸ್ಪಿಟಲ್ಗೆ ಹೋಗೋ ಥರ ಆಗ್ಬಿಡ್ತಲ್ಲ ಅನ್ನೋ ಒಂಥರ ಇದಾಯಿತು. ಮೊನ್ನೆ ನೋಡಿದ್ರೆ ಜ್ವರ ಅಂತ ಒದ್ದಾಡಿದೆ, ಇವಾಗ ನೋಡಿದರೆ ಮತ್ತೆ ಸಡನ್ನಾಗಿ ಹೊಟ್ಟೆ ನೋವು. ಸಾಕಪ್ಪ ಸಾಕು ಅಂತ ಅನಿಸ್ಬಿಡ್ತು. ಅದಾದಮೇಲೆ ಊಟ ಮುಗಿಸ್ಕೊಂಡು ಆದಮೇಲೆ ಟ್ಯಾಬ್ಲೆಟ್ ತೊಗೋತಾ ಇದ್ದೀನಿ. ಮೂರು ಥರ ಟ್ಯಾಬ್ಲೆಟ್ ಬೇರೆ ಕೊಟ್ಬಿಟ್ಟಿದ್ದಾರೆ. ನಂಗೆ ಟ್ಯಾಬ್ಲೆಟ್ ನುಂಗೋದಂದ್ರೆ ತುಂಬ ಅಂದರೆ ತುಂಬ ನಂಗೆ ಹಿಂಸೆ ಅನಿಸ್ಬಿಡುತ್ತೆ. ಆದರೂ ಕೂಡ ನುಂಗಲೇಬೇಕಾದಂಥ ಪರಿಸ್ಥಿತಿ. ಇಲ್ಲ ಅಂತ ಹೇಳಿದರೆ ಇವಾಗ ತಾನೆ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಬಂದಿದ್ದೀನಿ, ಸುಮ್ಮನೆ ಮತ್ತೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇವಾಗ ಮತ್ತೆ ಮಾತ್ರೆ ತೊಗೋತಾ ಇದ್ದೀನಿ. ನೋಡ್ತಿದ್ದೀರಲ್ಲ ಮಾತ್ರೆ ಎಷ್ಟು ಕಷ್ಟಪಟ್ಟು ತೊಗೋತಾ ಇದ್ದೀನಿ. ನನಗೆ ವಾಮಿಂಟೇ ಬಂದುಬಿಡುತ್ತೆ ಮಾತ್ರೆ ಅಂದ್ರೇ. ಅದು ಪ್ರೆಗ್ನೆಂಟ್ ಇದ್ದಾಗ ಯಾವ ರೀತಿ ಮಾತ್ರೆ ನುಂಗಿದ್ನೋ ಏನೋ ಒಂದು ಅರ್ಥ ಆಗಲಿಲ್ಲ. ಇವಾಗ ಮಾತ್ರೆ ನುಂಗೋದಕ್ಕೆ ತುಂಬ ಅಂದರೆ ತುಂಬ ಕಷ್ಟಪಡ್ತಾ ಇದ್ದೀನಿ. ಸ್ವಲ್ಪ ಸಕ್ಕರೆ ಹಾಕೊಳೋದು, ಗುಳಿಗೆ ನುಂಗೋದು, ಸಕ್ಕರೆ ಹಾಕೊಳ್ಳೋದು, ಗುಳಿಗೆ ನುಂಗೋದು, ಆ ರೀತಿ ಮಾಡ್ತಾ ಇದ್ದೀನಿ. ಇಲ್ಲ ಅಂದರೆ ನನಗೆ ಮಾತ್ರೆ ನುಂಗಲಿಕ್ಕೆ ಕಷ್ಟ. ಸೊ ಈ ರೀತಿ ಸಡನ್ನಾಗಿ ಏನಾದರೂ ಆಗಿಬಿಟ್ರೆ ತುಂಬ ಅಂದರೆ ತುಂಬಾ ಭಯ ಆಗಿಬಿಡುತ್ತೆ. ಒಂದ್ಸಲ ಹಾಗೆ ಎದೆನೋ ಬಂದಂಗೆ ಆಗಿಬಿಡ್ತು. ಒಂದ್ಸಲ ಒಂದು ಸೈಡಲ್ಲಿ ಅದು ಗ್ಯಾಸ್ಟ್ರಿಕ್ ಆಗಿ ಆ ರೀತಿ ಆಯಿತು ಅಂತ ಹೇಳಿದರು. ಹಾಗಾಗಿ ಮತ್ತೆ ಸ್ವಲ್ಪ ಭಯ ಜಾಸ್ತಿ ಆಯಿತು ಸಡನ್ನಾಗಿ ಈ ರೀತಿಯೆಲ್ಲ ಆಗ್ತಿರೋದಕ್ಕೆ. ಇವಾಗ ಮೊಸರು ಇತ್ತಲ್ವ, ಮೊಸರಿಗೆ ಸಕ್ಕರೆ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ನನಗೆ ಮೊಸರು ಸಕ್ಕರೆ ಅಂದರೆ ತುಂಬ ಇಷ್ಟ. ಅದರಲ್ಲಿ ಬೇರೆ ಹೊಟ್ಟೆ ನೋವಿರೋದ್ರಿಂದ ಡಾಕ್ಟ್ರು ಕೂಡ ಅದನ್ನೇ ಸಜೆಸ್ಟ್ ಮಾಡಿದ್ದಾರೆ. ಇವಾಗ ಅದಕ್ಕೆ ಮೊಸರು ಮತ್ತು ಸಕ್ಕರೆ ಹಾಕ್ಕೊಂಡು ತಿಂತಾ ಇದ್ದೀನಿ. ಸೊ ಇವತ್ತಿನ ಲಾಗ್ ಇದಾಗಿತ್ತು ಫ್ರೆಂಡ್ಸ್. ನಿಮ್ಮೆಲ್ರಿಗೂ ಈ ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್, ಶೇರ್, ಕಾಮೆಂಟ್ ಮಾಡಿ. ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋ ನೋಡಿಬಿಟ್ಟು ಸಪೋರ್ಟ್ ಮಾಡಿ. ಬಾಯ್, ಹ್ಯಾವ್ ಎ ನೈಸ್ ಡೇ, ಟೇಕ್ ಕೇರ್.